Hi everyone, welcome back to my YouTube channel. Ella vidyarthigalige namma channel ke swagata. Ivattu nodidalli CET 2022 court adesha enide rank badalagutta andru bagi complete maithiyanna nanu telisikodtene. Channel ke subscribe agabodu, video ishtadare like madabodu. Illi modalu neevu court adeshavannu ಹೇಳ್ತೇನೆ. ನೀವು ಗೊತ್ತಿರೋ ಹಾಗೆ ಇಲ್ಲಿ ಮಾನ್ಯ ನ್ಯಾಯಾಲಯವು ಯಾವುದೇ ರೀತಿ ಅಧಿಕೃತ ಆದೇಶವನ್ನು ಕೊಟ್ಟಿಲ್ಲ. ಇಲ್ಲಿ 75% ಬಂದುಬಿಟ್ಟು ಸಿ ಇ ಟಿ ಮಾರ್ಕ್ಸ್, 25% ಬಂದುಬಿಟ್ಟು ಪಿ ಯು ಸಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ಬೋದು ಅಂತೇಳಿ ಒಂದು ಸಲಹೆಯನ್ನು ಮಾತ್ರ ಕೊಟ್ಟಿರುತ್ತೆ. ಇಲ್ಲಿ ಮಾನ್ಯ ನ್ಯಾಯಾಲಯವು ಯಾವುದೇ ರೀತಿ ಅಧಿಕೃತ ಆದೇಶವನ್ನು ಕೊಟ್ಟಿಲ್ಲ, ಬಟ್ ಒಂದು ಸಲಹೆಯನ್ನು ಕೂಡ ಕೊಟ್ಟಿರುತ್ತೆ. ಈ ಸಲಹೆಯನ್ನು ಒಪ್ಕೊಂಡ್ರೆ ಕೋರ್ಟ್ ಅವರು ಅದು ಮಾನ್ಯ ನ್ಯಾಯಾಲಯವು ಓಕೆ ಅಂತಾರೆ. ಈ ಸಲಹೆಯನ್ನು ಮಾನ್ಯ ಕೆ ಇ ಅಥವಾ ಸರ್ಕಾರದವರು ಅದೇ ರೀತಿ ರಿಪೀಟರ್ಸ್ ಪರ ಇರುವ ಲಾಯರ್ಗಳು ಇವರೆಲ್ಲ ಒಪ್ಪಿದರೆ ಮಾತ್ರ ಇದು ಓಕೆ ಆಗುತ್ತೆ. ಇಲ್ಲಾಂದರೆ ನೆಕ್ಸ್ಟು ಜಡ್ಜ್ಮೆಂಟ್ ಬರೋರು ಕಾಯಬೇಕಾಗುತ್ತೆ. ಒಟ್ಟಾರೆ ಸರ್ಕಾರದವರು ಅಬ್ಜೆಕ್ಷನನ್ನು ಹಾಕಿದ್ದಾರೆ. ಅದೇ ರೀತಿ ಮಾನ್ಯ ನ್ಯಾಯಾಲಯ ಒಂದು ಸಲಹೆಯನ್ನು ಕೂಡ ಕೊಟ್ಟಿದೆ. 75% ಬಂದುಬಿಟ್ಟು 75% ಮತ್ತು 25% ಪಿ ಯು ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ರೆ ಫ್ರೆಷರ್ಸ್ ಮತ್ತು ರಿಪೀಟರ್ಸ್ಗೆ ಎಲ್ಲಿಗೂ ಈಕ್ವಲ್ ಆಗುತ್ತೆ ಅಂತೇಳಿ ಕೋರ್ಟ್ ಒಂದು ಸಲಹೆಯನ್ನು ಕೊಟ್ಟಿದೆ. ಈಗ ಮಾನ್ಯ ಕೆ ಎ ಸರ್ಕಾರದವರು ಅದೇ ರೀತಿ ರಿಪೀಟರ್ಸ್ ಪರ ನ್ಯಾಯಾಲಯ ನ್ಯಾಯಾಧೀಶರು ಒಪ್ಕೊಂಡ್ರೆ ಈ ಆದೇಶನೇ ಕಂಟಿನ್ಯೂ ಆಗಬಹುದು. ಇನ್ ಕೇಸ್ ಅವರು ಕೂಡ ಡಿಮ್ಯಾಂಡ್ ಮಾಡಿದ್ರೆ ಈಗ ಮುಂದೆ ಆದೇಶ ಬಂದುಬಿಟ್ಟು ಚೇಂಜಸ್ ಆಗ್ಬೋದು. ಇನ್ ಕೇಸ್ ಬಹುಶಃ ಇದನ್ನೇ ಒಪ್ಕೊಂಡ್ರೆ ಮತ್ತೆ ರಿಸಲ್ಟ್ ಚೇಂಜ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಇದರಿಂದ ಫ್ರೆಷರ್ಸ್ ವಿದ್ಯಾರ್ಥಿಗಳು ಕೂಡ ಹೊಡೆತ ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ರೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಆ್ಯಸ್ ಯೂಶ್ವಲ್ ಆದೇಶ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ಅಂತೂ ಬದಲಾಗುವುದು ಖಂಡಿತ ಸತ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಟ್ಟಾರೆ ಸೋಮವಾರ ಮಧ್ಯಾಹ್ನ 2:30 ತೀರ್ಪನ್ನು ಮುಂದಿಡಲಾಗಿದೆ. ನಂತರ ಸೋಮವಾರ ಮಧ್ಯಾಹ್ನ ನಿಮಗೆ ಅಧಿಕೃತ ಮಾಹಿತಿ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.